ಹಾಕ್ಬಿಟ್ಟಿದ್ದಾರೆ, ರೆಟ್ರೋಸ್ಪೆಕ್ಟಿವ್ ಆಗಿ ಎಫೆಕ್ಟ್ ತಂದಿದ್ದಾರೆ. ಇದರಲ್ಲಿ ಯಾವ ಸದುದ್ದೇಶನೂ ಕೂಡ ಇಲ್ಲ. ಇದು ನನ್ನ ಪ್ರಕಾರ ಸರ್ಕಾರ ಕಾರ್ಪೊರೇಟ್ ಬಾಡಿಗಳ ಜೊತೆ ಶಾಮಿಲ್ ಆಗಿದೆ. ಕೆಲವು ಹೌಸಿಂಗ್ ಸೊಸೈಟಿಗಳ ಜೊತೆ ಶಾಮಿಲ್ ಆಗಿದ್ದಾರೆ. ಇದು ನಾನು ಹೇಳೋದಲ್ಲ, ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಹೇಳಿರೋದು. ಅವರ ಒತ್ತಡಕ್ಕೆ ಮಣುಗು, ಇಡೀ ರೈತ ಸಮುದಾಯವನ್ನು ನಾಶ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದು ಹೇಳದ್ನಲ್ಲಪ್ಪ, ಇದು ಯಾರು ಬೇಕಾದರೂ ಭೂಮಿ ಖರೀದಿಸಬಹುದು, ಯಾರು ಬೇಕಾದರೂ ಭೂಮಿ ಖರೀದಿಸಬಹುದು. ಇದು ಡಿಜಿಟಲ್ ಸಿಚುಯೇಷನ್. ಈಗ ಇದಕ್ಕೆ ಅವಕಾಶ ಕೊಡಬೇಕಾ? ಯು ಶುಡ್ ನಾಟ್. ನಾನು ಹೇಳ್ತೀನಿ, ಏನ್ ಹೇಳ್ತೀನಿ ಅಂದ್ರೆ, ನಾನು ಎಲ್ಲ ಭಾರತೀಯ ಜನತಾ ಪಕ್ಷದ ಶಾಸಕರುಗಳಿಗೆಲ್ಲ ಕೂಡ ಮನವಿ ಮಾಡ್ತೀನಿ, ದಯಮಾಡಿ ಇದಕ್ಕೆ ನೀವು ಕೂಡ ಒಪ್ಪಿಗೆ ಕೊಡಬೇಡಿ ಪ್ಲೀಸ್. ಮೆನಿ ಆಫ್ ಯು ಸರ್ ಆರ್ ಫ್ರಮ್ ದಿ ಫಾರ್ಮಿಂಗ್ ಕಮ್ಯುನಿಟಿ. ಅಭಿಪ್ರಾಯ ಸರ್, ನಮ್ಮದು ಅಭಿಪ್ರಾಯಗಳು ಕೇಳಿ ಆಮೇಲೆ ಆತ್ಮಸಾಕ್ಷಿ ಏನಾದಿದ್ರೆ ನಮ್ಮಲ್ಲ ಅಭಿಪ್ರಾಯಗಳು ಕೇಳ್ಬೇಕು ಸರ್. ನೀವು ಮೊದಲೇ ಹಂಗೆ ಹೇಳ್ಬಿಟ್ರೆ. ನೀವು ಬೇಡ ಅಂದ್ರೆ ಕೊಡಿಯಪ್ಪ, ನನಗೇನು ತಕರಾರಿಲ್ಲ. ಆತ್ಮಸಾಕ್ಷಿ ಇದ್ರೆ ಬೆಂಗಳೂರು ಸುತ್ತಮುತ್ತ ಎಂಎಲ್ಎಗಳಿಗೆ ಮಾತ್ರ ಅಭಿಪ್ರಾಯ ಮಾತ್ರ ಹೇಳಿ ಮಾಡ್ಕೊಳ್ಳಿ. ಬೆಂಗಳೂರಿನವರು ಬೆಂಗಳೂರಿಗೆ ಮಾನ್ಯ ಸಭಾಧ್ಯಕ್ಷೆ, ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ಆಂಧ್ರದವ್ರು ಬಂದು ಖರೀದಿ ಮಾಡಬಹುದು, ತಮಿಳ್ನಾಡವ್ರು ಬಂದು ಖರೀದಿ ಮಾಡಬಹುದು, ಮಹಾರಾಷ್ಟ್ರದವ್ರು ಖರೀದಿ ಮಾಡಬಹುದು, ಕರ್ನಾಟಕದವ್ರು ಮಾತ್ರ ನೀವು ಖರೀದಿ ಮಾಡಂಗಿಲ್ಲ. ವಾಟ್ ಇಸ್ ದಿ ಪ್ರಾಬ್ಲಮ್? ಈಗ ಈಗ ಪಕ್ಷದ ಆಡಳಿತ ಇರುವಂತ ಅನ್ವಯ ಇಲ್ಲ, ತಮಿಳ್ನಾಡಿಗೆ ಕೇರಳಕ್ಕೆ ಅನ್ವಯ ಇಲ್ಲ, ತೆಲಂಗಾಣ ಆಂಧ್ರಕ್ಕೆ ಅನ್ವಯ ಇಲ್ಲ, ಕರ್ನಾಟಕದಲ್ಲಿ ಮಾತ್ರ ಇವರು ಹಿಂಗ್ ತಗೋಬಹುದು. ನೀವು ತಮಿಳ್ನಾಡಿಂದ ಒಂದ್ ಸರ್ಟಿಫಿಕೇಟ್ ತಗೊಂಡು ಬಂದು ಕೃಷಿ ಇಳುವಳಿ ಅಂತ ಕೊಂಡ್ಕೋಬಹುದು. ಸಮರ್ಥನೆ ಮಾಡ್ಕೊಳಕ್ ಲಂಚ ಕೊಡಬಹುದು, ಲಂಚ ಬರ್ಬೇಕು ಇವರಿಗೆ. ಸಿಟಿ ರವಿ ಅದ್ ಹೇಳಿದಾರ, ಅವರು ಅಶೋಕ ಹೇಳಿದಾರ, ಅದನ್ನ ನೀ ಹೇಳದನ್ನ ನೀವ್ ಹೇಳ್ತಿರೋದು ಏನೋ ಅಂದ್ರೆ, ನೀವು 45 ವರ್ಷದಲ್ಲಿ ಒಂದು ಒಂದು ಬಿಲ್ಲಿನ ಫಲಶ್ರುತಿ ನೋಡ್ಬೇಕಲ್ಲ, ಅವಲೋಕನ ಮಾಡ್ಬೇಕಲ್ಲ. ಬನ್ನಿ ಅಪ್ಪರ್ ಕೃಷ್ಣದಲ್ಲಿ ಆಂಧ್ರ ಮಹಾರಾಷ್ಟ್ರ ಬೆಲೆ ಸಿಗಬಾರ್ದು, ಅವ್ರು ಬಂದು ಖರೀದಿ ಮಾಡಬಹುದು. ನೀವು ಕನ್ವರ್ಷನ್ ಮಾಡಿ ಕಂಪನಿಗೆ 100, 200, 500 ಎಕರೆ ಕೊಂಡ್ಕೊಳ್ಬಹುದು. ಅವರು ನೀವು ಡಿಫೆಂಡ್ ಮಾಡ್ಕೊಳ್ಳೋದು ನಂಗೆ ಗೊತ್ತು. ನೀವು ಡಿಫೆಂಡ್ ಮಾಡಬೇಕಾಗತ್ತಪ್ಪ. ಈಗ ನೀವು ಲೆಜಿಸ್ಲೇಟರ್ ಪಾರ್ಟಿ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ್ದೀರಾ? ಅವ್ರು ಬಂದಿದ್ರ ಪಾಪ ಎಂ ಎಲ್ ಎ ಅವ್ರು ಬಂದಿದ್ರ ಶ್ರೀನಿವಾಸ್ ಬಂದಿದ್ರ ರವಿ ಅವ್ರು ಏನು ಲೆಜಿಸ್ಲೇಟರ್ ಪಾರ್ಟಿ ಚರ್ಚೆ ಆಗ್ಲಿಲ್ಲ? ಇದು ಆಯ್ತಾ ಇಲ್ಲ ನಿಮ್ ಲೆಜಿಸ್ಲೇಟರ್ ಪಾರ್ಟಿ ಚರ್ಚೆ ಆಯ್ತಾ ಇಲ್ಲ? ಹಾಗೇನು ಹೇಳಿದ್ರ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡು ಒಂದ್ ನಿಮಿಷ ಸರ್, ಓದ್ಬೇಡ ಹಂಗೆ ಎಕ್ಸ್ಪ್ಲೈನ್ ಮಾಡು. ತಾವು ಅಪ್ಪರ್ ಕೃಷ್ಣ ಅಂತ ಹೇಳಿದ್ರಲ್ಲ, ಇದು ಅಪ್ಪರ್ ಕೃಷ್ಣದಲ್ಲಿ ಆಗಿರೋದಲ್ಲ, ತುಂಗಭದ್ರಾ ಡ್ಯಾಮ್ ಕಟ್ಟಿದಾಗ
ತುಂಗಭದ್ರಾ ಡ್ಯಾಮ್ನ ಏರಿದ್ರೆ ಬಹುಶಃ ನಮ್ಮ ಇವರು ಕೂತಿದ್ದಾರೆ ಇಲ್ಲಿ ಹಿಂದ್ಗಡೆ ನಮ್ಮ ನಾಡಗೌಡರು. ರಾಯಚೂರು ಬಳ್ಳಾರಿ ಆ ಭಾಗದಲ್ಲಿ ಆಂಧ್ರ ಪ್ರದೇಶದ ಕಡೆಯಿಂದ ಬಂದು ಜಮೀನುಗಳು ಖರೀದಿ ಮಾಡಿದ್ರು ತುಂಗಭದ್ರಾ ಡ್ಯಾಮ್ನ ಕಟ್ಟಿದಾಗ. ಈಗಲೂ ಸಹ ಅಲ್ಲೆಲ್ಲ ಕ್ಯಾಂಪ್ಗಳಿದೆ, ಆಂಧ್ರ ಕ್ಯಾಂಪ್ಗಳಿದ್ದಾವೆ. ಅದರ ಹಿನ್ನೆಲೆಯಲ್ಲಿ ಅವತ್ತಾದಂಥ ಒಂದು ನಮ್ಮ ರಾಜ್ಯದ ಮೇಲೆ ರೈತರ ಏನು ಮಾರಾಟಗಳು ಪ್ರಾರಂಭ ಆಯಿತು ಅದನ್ನು ಲೆಕ್ಕಾಚಾರ ಮಾಡಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಶುರು ಮಾಡಿದಾಗ ಬಹುಶಃ ನೀವುಗಳು ಮಂತ್ರಿಗಳಾಗಿದ್ದರು, ನಾವೇನಿರಲಿಲ್ಲ ರಾಜಕೀಯದಲ್ಲಿ. ಅವತ್ತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಶುರು ಮಾಡಿದಾಗ ಆ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿ ಸಮಸ್ಯೆ ಆಗಬಾರ್ದು, ಬೇರೆ ರಾಜ್ಯದವ್ರು ಬಂದು ಭೂಮಿ ಖರೀದಿ ಮಾಡದೇ ಇರತಕ್ಕಂಥ ಕೆಲವು ರಿಸ್ಟ್ರಿಕ್ಷನ್ಸ್ ತಂದವ್ರೆ ನನ್ನ ನನಗಿರತಕ್ಕಂಥ ಮಾಹಿತಿ ಪ್ರಕಾರ. ಈಗಲೂ ಯಾರೇ ಬೇಕಾದ್ರೂ ಕೃಷಿಕರು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದಾಗೆ ತುಂಗಭದ್ರಾ ಡ್ಯಾಮ್ ಆದ್ಮೇಲೆ ಬಹಳ ದೊಡ್ಡ ಸಂಖ್ಯೆಯೊಳಗ ಆ ತುಂಗಭದ್ರಾ ಬೇಸಿನ್ ನಲ್ಲಿ ಈಗಲೂ ಕೂಡ ಖರೀದಿ ಮಾಡ್ತಾರೆ ಇದಾರಲ್ಲ ಸರ್, ತಮ್ಮದು ಮಾತಾಡ್ಲಿ ಈಗ ಅಪೋಸಿಷನ್ ಲೀಡರ್ ಮಾತಾಡಿ ಮುಗಿಸ್ಲಿ ಅಂತ ಅರ್ಥ ಆಗಲಿಲ್ಲ ಅಲ್ಲ ಸರ್. ಈಗ ಸಿದ್ದರಾಮಯ್ಯ ಸಾಹೇಬ್ ಮಾತಾಡ್ತಾರಲ್ಲ ಅವ್ರು ಮಾತಾಡಿ ಮುಗಿಸ್ಲಿ, ತಮ್ಮದು ಮಾತಾಡೋದ್ರಲ್ಲಿ ಹೆಸರು ಯಾವಾಗ ಮಾತಾಡ್ತೀರಿ ಹೆಂಗ್ರೆ ಹೇಳ್ರಿ? ಕುಮಾರಸ್ವಾಮಿ ಅವರು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಏನ್ ಪ್ರಸ್ತಾಪ ಮಾಡಿದ್ರು ಅಂದ್ರೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ನಲ್ಲಿ ಹೆಚ್ಚು ಭೂಮಿಯನ್ನ ಆಂಧ್ರದವರಾಗ್ಲಿ ಮತ್ತೊಬ್ಬರಾಗ್ಲಿ ಖರೀದಿ ಮಾಡಲಿಲ್ಲ, ತುಂಗಭದ್ರಾ ಏರಿಯಾದಲ್ಲಿ ಇದರದ್ದು ಬಹಳ